ರಾಜ್ಯದಲ್ಲಿ ನಾಳೆಯಿಂದ ಪದವಿ ಪೂರ್ವ ಕಾಲೇಜುಗಳು ಆರಂಭ ಆಗ್ತಾ ಇದೆ. ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳು ನಾಳೆಯಿಂದ ಆರಂಭ ಆಗ್ತಿದೆ. ಕಳೆದ 2 ವರ್ಷಗಳಿಂದ ಕೊರೋನಾ ಕಾರಣಕ್ಕಾಗಿ ತರಗತಿಗಳು ಸರಿಯಾಗಿ ನಡೆದಿರಲಿಲ್ಲ. ಆದರೆ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆ ಹಿನ್ನೆಲೆ ಕಾಲೇಜುಗಳಿಗೆ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ. ತರಗತಿ ಆರಂಭಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಪಿಯು ಇಲಾಖೆ ಕೂಡ. सुमार 3000 ಕ್ಕೂ ಹೆಚ್ಚಿನ ಅತಿಥಿ ಉಪನ್ಯಾಸಕರು ಅಗತ್ಯ ಇದ್ದಾರೆ. ಈ ಬಾರಿಯ ಏನು ಶಾಲೆಯ ಓಪನಿಂಗ್ ಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಪಾಠವನ್ನ ನೀಡುವಂತ ಸಲುವಾಗಿ ಈ ಬಗ್ಗೆ ಇಲಾಖೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಸಿದೆ. ಜೊತೆಗೆ ಮೂಲಸೌಕರ್ಯ ಸಹಿತ ಏನಿತರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾ ಉಪನಿರ್ದೇಶಕರಿಗೆ ನಿರ್ದೇಶನ ನೀಡಲಾಗಿದೆ ಅಂತ ಪಿಯು ಇಲಾಖೆ ತಿಳಿಸಿದೆ. ಸೋ ಇದು ಒಂದು ಕಡೆ ಆದ್ರೆ ಮತ್ತೊಂದು ರಾಜ್ಯದಲ್ಲಿ ಇರುವಂತ ಹಿಜಬ್ ವಿವಾದ ಅಂದ್ರೆ ಹೈಕೋರ್ಟ್ ನೀಡಿರುವಂತ ತೀರ್ಪಿನ ಅನ್ವಯ ಸಮವಸ್ತ್ರಗಳನ್ನ ಧರಿಸುವಂತೆ ಪಿಯು ಇಲಾಖೆ ಸೂಚಿಸಿದೆ. ಇಲ್ಲಿ ಹಿಜಬ್ ಅನ್ನು ಧರಿಸಿ ಬರುವ ಅವಕಾಶ ಇಲ್ಲ ಅನ್ನೋದರ ಮೂಲಕ ಇಲಾಖೆ ಸೂಚನೆಯನ್ನ ಕೂಡ ಕೊಟ್ಟಿದೆ ಹಿಜಾಬ್ ಗೆ ಸಂಬಂಧಪಟ್ಟ ಹಾಗೆ. ರಾಜ್ಯದಲ್ಲಿ ನಾಳೆಯಿಂದ ಪದವಿ ಪೂರ್ವ ಕಾಲೇಜುಗಳು ಆರಂಭ ಆಗ್ತಾ ಇದೆ. ಪ್ರಥಮ ಮತ್ತು ದ್ವಿತೀಯ ಪಿಯು ಕಾಲೇಜುಗಳು ನಾಳೆಯಿಂದ ಆರಂಭ ಆಗ್ತಾ ಇರೋದು. ಕಳೆದ 2 ವರ್ಷಗಳಿಂದ ಕೂಡ ಕೊರೋನಾ ಮಹಾಮಾರಿಯ ಹೊಡೆತಕ್ಕೆ ಬಿದ್ದು ಶಾಲಾ ಕಾಲೇಜುಗಳು ಸರಿಯಾಗಿ ಏನು ವಿದ್ಯಾರ್ಥಿಗಳು ಹೋಗುವಂತ ಅವಕಾಶ ಇರಲಿಲ್ಲ. ಆದರೆ ಈ ಬಾರಿ ಎಲ್ಲವನ್ನ ದಾಟಿ ಒಂದು ಕಡೆ ಎಸ್ಎಸ್ಎಲ್ಸಿ ಅಂದ್ರೆ ದಾಖಲೆ ಪ್ರಮಾಣದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಸೋ ನಿರೀಕ್ಷೆಯಂತೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ. ಸೋ ಹೀಗಾಗಿ ಅತಿಥಿ ಉಪನ್ಯಾಸಕರನ್ನ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನೇಮಕ ಮಾಡಿಕೊಳ್ಳಲಾಗಿದೆ. ಇನ್ನೊಂದು ಕಡೆ ಮೂಲಭೂತ ಸೌಕರ್ಯಗಳಾಗಿರಬಹುದು ಇನ್ನುಳಿದಂತಹ ಒಂದಷ್ಟು ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡಿಕೊಡಬೇಕಾಗುತ್ತೆ ಅನ್ನೋದನ್ನ ರಾಜ್ಯ ಸರ್ಕಾರಕ್ಕೆ ಪಿಯು ಮಂಡಳಿ ಕೂಡ ಮನವಿ ಮಾಡಿಕೊಂಡಿದೆ. ಮತ್ತೊಂದು ಕಡೆ ಹಿಜಬ್ನ ವಿವಾದ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಹೈಕೋರ್ಟ್ನ ಮಧ್ಯಂತರ ಆದೇಶದ ಅನ್ವಯ ಯಾರೂ ಕೂಡ ಹಿಜಬ್ ಅನ್ನು ಧರಿಸಿ ಬರೋ ಹಾಗಿಲ್ಲ, ಸಮವಸ್ತ್ರವನ್ನು ಧರಿಸಿ ಬರಬೇಕು ಅನ್ನೋ ಸೂಚನೆಯನ್ನು ಕೂಡ ಪಿಯು ಮಂಡಳಿ ಕೊಟ್ಟಿದ್ದಾರೆ.